ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡ್ರಗ್ಸ್ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿದ್ಧಾಂತ್ ಕಪೂರ್ನನ್ನ ಬಂಧಿಸಲಾಗಿದೆ. ಫೈವ್ ಸ್ಟಾರ್ ಹೋಟೆಲ್ ದಿ ಪಾರ್ಕ್ನಲ್ಲಿ ನಡೆದಿದ್ದಂತಹ ಪಾರ್ಟಿ ಇದು. ಖಾಸಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿತ್ತು. ಈ ಪಾರ್ಟಿಗೆ ಬಾಲಿವುಡ್ನ ಹಿರಿಯ ನಟರಾದಂತಹ ಶಕ್ತಿ ಕಪೂರ್ ಅವರ ಪುತ್ರ ಸಿದ್ಧಾಂತ್ ಕಪೂರ್ ಅತಿಥಿಯಾಗಿ ಆಗಮಿಸಿದ್ರು. ಅವರಿಗೆ ಇನ್ವಿಟೇಷನ್ ಅನ್ನ ಕೊಡಲಾಗಿತ್ತು. ಪಬ್ಲಿಕ್ ಓಪನ್ ಇವೆಂಟ್ ಇದು. ಸಾರ್ವಜನಿಕರಿಗೂ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಹೀಗಾಗಿ ಈ ಪಾರ್ಟಿಯಲ್ಲಿ ಸಾಕಷ್ಟು ಮಂದಿ ಜಮಾವಣೆ ಆಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಸಿದ್ಧಾಂತ್ ಕಪೂರ್ ಜೊತೆಗಿದ್ದಂತಹ ಡಿಜೆ ಡ್ರಗ್ಸ್ ತೆಗೆದುಕೊಂಡು ಬಂದಿದ್ದ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಪಾರ್ಟಿ ಏನಿದೆ, ದಿ ಪಾರ್ಕ್ ಹೋಟೆಲ್ ಅಲ್ಲಿ ನಡೆದಂತಹ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರು ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಆರು ಜನ ಡ್ರಗ್ಸ್ ಅನ್ನ ಸೇವನೆ ಮಾಡಿರೋದು ಮೆಡಿಕಲ್ ಟೆಸ್ಟ್ ಸಂದರ್ಭದಲ್ಲಿ ದೃಢಪಟ್ಟಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದು. ಹೋಟೆಲ್ಗಳಿಗೆ ರಾತ್ರಿ 1 ಗಂಟೆಯವರೆಗೂ ಕೂಡ ತೆರೆಯೋಕೆ ಅವಕಾಶ ಆಯಿತು. ಆದರೆ ಇಲ್ಲಿ ಈವೆಂಟ್ ನಡೆಸುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು ಸದ್ಯ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಸಿದ್ಧಾಂತ್ ಕಪೂರ್ ಡಿಜೆ ಈತ ಡ್ರಗ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಸದ್ಯ ಆರೋಪಿಗಳ ವಿರುದ್ಧ NDPS ಆಕ್ಟ್ 22A 23 27 ಅಡಿ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ನಡೆದಂತಹ ನೈಟ್ ಪಾರ್ಟಿ ರೇಡ್ ಬಗ್ಗೆ ಖುದ್ದು DCP ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಯಾವ ರೀತಿಯಾಗಿ ಒಂದು ದಾಳಿಯನ್ನ ಮಾಡಲಾಯಿತು ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣುಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣುಪ್ರಸಾದ್, ಬೆಂಗಳೂರಿನಲ್ಲಿ ಡ್ರಗ್ಸ್ ಪಾರ್ಟಿ ನಡೆದಿರುವಂತಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರೇಡ್ ಆಗ್ತಾ ಇದ್ದ ಹಾಗೆ ಯಾರ್ಯಾರು ಭಾಗಿಯಾಗಿದ್ರು, ಎಷ್ಟು ಜನ ಅದರಲ್ಲಿ ಈ ಪಾರ್ಟಿನಲ್ಲಿ ತೊಡಗಿಕೊಂಡಿದ್ರು ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ಬಟ್ ಪಾರ್ಟಿಯನ್ನ ಆಯೋಜನೆ ಮಾಡೋದಕ್ಕೆ ಪರ್ಮಿಷನ್ ಹೇಗೆ ಸಿಕ್ತು, ಪಾರ್ಟಿನಲ್ಲಿ ಡ್ರಗ್ಸ್ ಯಾವ ರೀತಿಯಾಗಿ ಬಂತು, ಇದೆಲ್ಲದರ ಬಗ್ಗೆ ಸದ್ಯಕ್ಕೆ ಏನು ಡೀಟೇಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ? ಹೌದು ವಿದ್ಯಾಶ್ರೀ, ಬೆಂಗಳೂರಿನಲ್ಲಿ ಈಗ ಯಾವುದೇ ಹೋಟೆಲ್ ಇರ್ಬೋದು, ಕೆಳಗಂತದ ಲೋಕಲ್ ಹೋಟೆಲಿಂದ ಹಿಡಿದು 5-star ಹೋಟೆಲ್ ತನಕ ಇರುವಂತಹ ಎಲ್ಲ ಹೋಟೆಲ್ಗೂ ಮಧ್ಯರಾತ್ರಿ ಸುಮಾರು 1 ಗಂಟೆ ತನಕ ಸಾಮಾನ್ಯವಾಗಿ ಇರುವಂಥ ಅವಕಾಶ. ಆದರೆ ದಿ ಪಾರ್ಕ್ ಹೋಟೆಲ್ನಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿರುವಂತಹ 5-star ಹೋಟೆಲ್ನಲ್ಲೇ ಈ ರೀತಿ ಡ್ರಗ್ ಪಾರ್ಟಿ ಆಯೋಜನೆ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ ಬೇರೆ ಕಡೆಯೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂಥದ್ದು. ಮತ್ತು ಈ ಒಂದು ಪಾರ್ಟಿ ಹಿನ್ನೆಲೆ ನೋಡ್ತಾ ಹೋದಂಥ ಸಂದರ್ಭದಲ್ಲೂ ಕೂಡ ಈಗಾಗಲೇ ಪಾರ್ಕ್ ಹೋಟೆಲ್ಗೂ ಕೂಡ ಪೊಲೀಸರು ನೋಟಿಸ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತಂದರೆ ಸುಮಾರು 12:45 ವೇಳೆಗೆ ಪೊಲೀಸರು ರೇಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ವೇಳೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಂದಿ ಪಾರ್ಟಿಯಲ್ಲಿ ಆಯೋಜನೆಯಲ್ಲಿ ಭಾಗಿಯಾಗಿದ್ರು ಅನ್ನೋ ಒಂದು ಅಂಶವನ್ನು ಈಗಾಗಲೇ ರಿವೀಲ್ ಆಗಿರುವಂಥದ್ದು. ಸದ್ಯ ಯಾವ ಉದ್ದೇಶಕ್ಕೋಸ್ಕರ ನೋಟಿಸ್ ಕೊಟ್ಟಿದ್ದಾರೆ ಅಂತಂದರೆ 1 ಗಂಟೆ ತನಕ ಇವ್ರಿಗೆ ಅವಕಾಶ ಇರುವಂಥದ್ದು, ಅದರಲ್ಲಿ ಟೈಮಿಂಗ್ಸ್ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನೋಂಥದ್ದು ಒಂದು ಕಡೆ ಕ್ಲಾರಿಟಿ ಇದೆ. ಆದರೆ ಪಾರ್ಕ್ ಹೋಟೆಲ್ ಕಡೆಯಿಂದ ಈ ಒಂದು ಪಾರ್ಟಿ ಆಯೋಜನೆ ಮಾಡಲಾಗಿತ್ತಾ ಅಂತೇಳಿ ಪರಿಶೀಲನೆ ನಡೆಸುವಂಥ ಸಂದರ್ಭದಲ್ಲಿ ಇಲ್ಲ, ಅದು ಪ್ರೈವೇಟ್ ಇನ್ನೊಂದು ಖಾಸಗಿ ಕಂಪ್ನಿಯವರು ಪಾರ್ಕ್ ಹೋಟೆಲ್ನ ಜಾಗವನ್ನು ಬಾಡಿಗೆಗೆ ಪಡೆದು ಅವರು ಆಯೋಜನೆ ಮಾಡಿದ್ರು ಅನ್ನೋ ಒಂದು ಅಂಶವನ್ನು ಕೂಡ ರಿವೀಲ್ ಮಾಡ್ತಿರುವಂಥದ್ದು. ಮತ್ತು ಆ ಖಾಸಗಿ ಕಂಪ್ನಿ ಯಾವುದು ಅನ್ನೋದಂತಹ ಅಂತಕ್ಕೂ ಕೂಡ ಈಗಾಗಲೇ ತನಿಖೆಯಲ್ಲಿ ಮುಂದುವರಿಯುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ, ಪಾರ್ಕ್ ಹೋಟೆಲ್ನವರನ್ನ ಸಿಬ್ಬಂದಿ ಆಡಳಿತ ಮಂಡಳಿಯವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಮತ್ತು ಕೆಲವೊಂದಷ್ಟು ಮಂದಿಯನ್ನು ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಖಾಸಗಿ ಕಂಪ್ನಿಯವರು ಜಾಗವನ್ನು ಪಡೆದುಕೊಂಡು ಪಾರ್ಟಿಯನ್ನು ಆಯೋಜನೆ ಮಾಡಿದರು. ಆದರೆ ಇಲ್ಲಿ ಡ್ರಗ್ ಪಾರ್ಟಿ ನಡೆಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸ್ಪಷ್ಟನೆ ನಮಗಿಲ್ಲ ಅಂತೇಳಿ ಪಾರ್ಕ್ ಹೋಟೆಲ್ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ. ಆದರೆ ಈ ಖಾಸಗಿ ಕಂಪ್ನಿಯವರಿಗೂ ಕೂಡ ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದು, ಅವ್ರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಪೊಲೀಸರ ಟೀಮ್ ಕೂಡ ಮುಂದಾಗಿದೆ. ಆದರೆ ಇದರಲ್ಲಿ ಪ್ರಮುಖವಾದಂಥ ಅಂಶ ಏನಂತಂದರೆ, ಈ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು, ಇದು ಯಾವುದೇ ರೀತಿ ಇನ್ವಿಟೇಷನ್ ಬೇಸ್ಡ್ ಆಗಿ ನಡೆಸಿರುವಂತಹ ಪಾರ್ಟಿ ಅಲ್ಲ ಅನ್ನೋಂಥದ್ದು ಈಗ ಸದ್ಯಕ್ಕೆ ಸಿಕ್ತಿರುವಂತಹ ಕ್ಲಾರಿಟಿ. ಮತ್ತು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಿದ್ಧಾಂತ್ ಕಪೂರನ್ನು ಏನು ಬಂಧಿಸುವಂಥ ಕೆಲಸವನ್ನು ಕೂಡ ಮಾಡಿದರೆ, ಮತ್ತು ಆತನ ಜೊತೆ ಬಂದಿದ್ದಂತಹ ಪಂಜಾಬ್ ಮೂಲದವರು ವ್ಯಕ್ತಿ ಇರ್ಬೋದು, ಮತ್ತು ಇನ್ನೊಬ್ಬ ವ್ಯಕ್ತಿನ ಈಗೇನು ಅರೆಸ್ಟ್ ಮಾಡಿದರೆ, ಇವರೆಲ್ಲರೂ ಕೂಡ ಮುಂಬೈಯಿಂದಲೇ ಬಂದಿದ್ರು ಅನ್ನೋಂಥದ್ದು ಕ್ಲಾರಿಟಿ ಸಿಕ್ತಿರುವಂಥದ್ದು. ಅದಲ್ಲದೆ ಸಿದ್ಧಾಂತ್ ಕಪೂರ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಈ ಒಂದು ಈವೆಂಟ್ ಏನು ಆಯೋಜನೆ ಮಾಡಿದರೆ ಇದರಲ್ಲಿ ಅತಿಥಿಯಾಗಿ ಕರೆಸ್ಕೊಳ್ಳುವಂಥದ್ದು, ಮತ್ತು ಅತಿಥಿ ಜೊತೆಗೆ ಅಲ್ಲಿ DJ ಆಗಿ, ಅಂತಂದರೆ ಒಬ್ಬ ಅತಿಥಿಯಾಗಿ ಬಂದಂಥವರೇ DJನ ಆಪರೇಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಈ ನೆಲೆಯಲ್ಲಿ ಸಿದ್ಧಾಂತ್ ಕಪೂರ್ ಬಂದಿದ್ದ ಅನ್ನುವಂಥದ್ದು ಈಗ ಕ್ಲಿಯರಿಟಿ ಸಿಗ್ತಿರುವಂಥದ್ದು ಪೊಲೀಸರಿಗೆ. ಈಗ ಅಲ್ಲದೆ ಸುಮಾರು ಇದೇ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಮೊದಲನೇದಾಗಿ ಕೆಲವೊಂದಷ್ಟು MDMA ಮಾತ್ರೆಗಳು ಅಲ್ಲಿ ಸಿಗುವಂತಹ ಕೆಲಸ ಆಗುತ್ತೆ. ಅದಾದ ನಂತರ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಬಂದಿದ್ದಂತಹ ಯುವಕರು ಇರ್ಬೋದು, ಸುಮಾರು 14 ಯುವತಿಯರು ಬಂದಿದ್ದರು, ಜೊತೆಗೆ ಇನ್ನು ಉಳಿದಂತಹ 35ಕ್ಕೂ ಹೆಚ್ಚು ಮಂದಿ ಯುವಕರೇನು ಬಂದಿದ್ರು, ಅವರೆಲ್ಲರನ್ನು ವಿಚಾರಣೆ ಒಳಪಡಿಸಿದಂತಹ ಬಳಿ ಯಾರ ಬಳಿಯೂ ಕೂಡ ಡ್ರಗ್ ಇರಲಿಲ್ಲ, ಎಲ್ಲರೂ ಕೂಡ ಡ್ರಿಂಕ್ಸ್ ಮಾಡುವಂತಹ ಅಂಶವನ್ನು ಒಪ್ಕೊಂಡಿದ್ದಾರೆ. ಅದಾದ ನಂತರ ಅನುಮಾನ ಬಂದಂತಹ ಬಳಿಕ ಪೊಲೀಸರು ಪರಿಶೀಲನೆ ಒಳಪಡಿಸಿದಂತಹ ವೇಳೆಯಲ್ಲಿ ವೈದ್ಯಕೀಯ ಪರೀಕ್ಷೆಯಲ್ಲಿ ಒಟ್ಟು ಈಗ 6 ಮಂದಿಯ ವಿರುದ್ಧ ಅವರು ಡ್ರಗ್ಸ್ ಸೇವನೆ ಮಾಡಿದ್ರು ಅನ್ನೋ ಒಂದು ಅಂಶ ಕೂಡ ಈಗ ರಿವೀಲ್ ಆಗ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಿದ್ಧಾಂತ್ ಕಪೂರ್ ಮತ್ತು ಆತನ ಫ್ರೆಂಡ್ ಆಗಿರುವಂಥ ಪಂಜಾಬ್ನ ಸಿಂಗ್ ಅಂತ ಹೇಳಿ ಬಂದಿರುವಂತಹ ವ್ಯಕ್ತಿ ಏನಿದ್ದಾರೆ, ಇವರಿಬ್ಬರು ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಈಗ ಸದ್ಯಕ್ಕೆ ರಿವೀಲ್ ಆಗ್ತಿರುವಂಥದ್ದು. ಇನ್ನು ಇದೇ ಪ್ರಕರಣಕ್ಕೆ ಈಗಾಗಲೇ ಇನ್ವೆಸ್ಟಿಗೇಷನ್ ಕಂಟಿನ್ಯೂಯೇಷನ್ ಆಗ್ತಿದೆ. ಮತ್ತು ಪಾರ್ಕ್ ಆಡಳಿತ ಮಂಡಳಿ
ಹೇಳಿ ಏನಿದೆ ಅಲ್ಲಿರುವಂತಹ ಪ್ರಮುಖರನ್ನು ಕೂಡ ಈಗ ಬರೋದಕ್ಕೆ ಸೂಚನೆ ಕೊಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ ಮತ್ತೆ ಇದು ಪಬ್ಲಿಕ್ ಏನು ಏನು ಪಬ್ಲಿಕ್ ಯಾರು ಬೇಕಾದರೂ ಕೂಡ ಈ ಒಂದು ಏನು ಪಾರ್ಟಿಗೆ ಬರೋದಕ್ಕೆ ಅವಕಾಶ ಏನು ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಆಯೋಜನೆ ಮಾಡಿದಂತ ವಿಚಾರದಲ್ಲಿ ನೇರವಾಗಿ ಬಂದು ಜಾಯಿನ್ ಆಗಿದ್ರು ಮತ್ತೆ ಬಂದಂತವರಿಗೆ ಅಲ್ಲಿ ಎಂಟ್ರೆನ್ಸ್ ಫೀಸ್ ಮಾಡುವಂತ ಕೆಲಸವನ್ನ ಈ ಒಂದು ಈವೆಂಟ್ ಆಯೋಜನೆ ಮಾಡಿದಂತ ಟೀಮ್ ಮಾಡಿರುವಂತದ್ದು ಹೀಗಾಗಿ ಇನ್ವಿಟೇಷನ್ ಬೇಸ್ಡ್ ಆಗಿಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ಈವೆಂಟ್ ಆಯೋಜನೆ ಮಾಡುವಂತ ಟೀಮ್ ಈ ಒಂದು ಡ್ರಗ್ ಸಪ್ಲೈ ಮಾಡಿದ್ರೆ ಅನ್ನೋದಕ್ಕೆ ಇರಬಹುದು ಮತ್ತೆ ಈ ನಾರ್ಮಲ್ ವಿಷ್ಣು ಪ್ರಸಾದ್ ಈಗ ಡ್ರಗ್ಸ್ ಎಲ್ಲಿಂದ ಬಂತು ಅನ್ನುವಂತದ್ದೇ ಇಲ್ಲಿರುವಂತ ಮೂಲ ಪ್ರಶ್ನೆ ಅಲ್ವಾ ಹೋಟೆಲ್ ನಿಂದ ಸಪ್ಲೈ ಆಯ್ತಾ ಯಾರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅವರು ಸಪ್ಲೈ ಮಾಡಿದ್ರು ಅಥವಾ ಹೊರಗಡೆಯಿಂದ ಬಂದವರು ಪಾರ್ಟಿಗಾಗಿ ಬಂದಿದ್ದಂತವರು ತೆಗೆದುಕೊಂಡು ಬಂದ್ರಾ ಈ ಪ್ರಶ್ನೆಗೆ ಏನು ಉತ್ತರ ಸಿಗ್ತಾ ಇದೆ ಸದ್ಯದ ತನಿಖೆಯ ಸಂದರ್ಭದಲ್ಲಿ ವಿಷ್ಣು ಪ್ರಸಾದ್ ಖಂಡಿತ ವಿದ್ಯಶ್ರೀ ಇದರಲ್ಲಿ ಪ್ರಮುಖವಾಗಿ ಇಲ್ಲಿ ತನಕ ಸಿಕ್ಕಿಬಿದ್ದಿರುವಂತ ವ್ಯಕ್ತಿಗಳೇನಿದ್ದಾರೆ ಆರು ಮಂದಿಯೂ ಕೂಡ ಬೆಂಗಳೂರಿನಲ್ಲಿರುವಂತ ಮೂರು ಮತ್ತೆ ಹೊರಗಡೆಯಿಂದ ಬಂದಿರುವಂತ ಮೂರು ಮಂದಿ ಅದರಲ್ಲೂ ಪ್ರಮುಖವಾಗಿ ಎಲ್ಲರೂ ಕೂಡ ಸಿದ್ಧಾಂತ್ ಗ್ಯಾಂಗ್ನಲ್ಲಿದ್ದಂತವರು ಮತ್ತೆ ಸಿದ್ಧಾಂತ್ನ ಸ್ನೇಹಿತರು ಅನ್ನುವಂಥದ್ದು ಈಗ ರಿವೀಲ್ ಆಗ್ತಿರುವಂಥದ್ದು ಮತ್ತೆ ಡಿಜೆನ ಆಪರೇಟ್ ಮಾಡುವಂಥ ಉದ್ದೇಶದಿಂದ ಇವರು ಡ್ರಗ್ಗನ್ನು ಸೇವನೆ ಮಾಡಿದ್ರು ಅನ್ನುವಂಥದ್ದು ಸದ್ಯಕ್ಕೆ ರಿವೀಲ್ ಆಗ್ತಿರುವಂಥದ್ದು ಆದರೆ ಪಾರ್ಟಿಗೆ ಬಂದಂತಹ ಸಾರ್ವಜನಿಕ ಯಾರಿಗೂ ಕೂಡ ಡ್ರಗ್ ಸಪ್ಲೈ ಮಾಡಿಲ್ಲ ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಈಗ ಬಹಿರಂಗ ಆಗಿರುವಂಥದ್ದು ಹೀಗಾಗಿ ಏನು ಈವೆಂಟ್ ಆಯೋಜನೆ ಮಾಡಿದಂಥವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಸಸ್ಪೆಕ್ಟ್ ಮಾಡೋದಕ್ಕೆ ಆಗ್ತಿಲ್ಲ ಪೊಲೀಸರಿಗೆ ಹೀಗಾಗಿ ಎಲ್ಲರನ್ನೂ ಕೂಡ ಈಗ ವಿಚಾರಣೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನು ನಾರ್ಮಲ್ ಆಗಿ ಎನ್ಡಿಪಿಎಸ್ ಆಕ್ಟ್ ಸೆಕ್ಷನ್ 27 ಪ್ರಕಾರ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಡ್ರಗ್ ಕನ್ಸ್ಯೂಮ್ ಮಾಡಿದಂಥವನು ಈ ಪ್ರಕರಣದ ಆರೋಪಿಯಾಗಿದ್ದಾರೆ ಹೀಗಾಗಿ ಇಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ ಆದರೆ ಶೆಲ್ಟರ್ ಕೊಡುವಂತಹ ವಿಚಾರಕ್ಕೆ ಬರೋದಾದರೆ ಅಂದರೆ ಸೆಕ್ಷನ್ 31 ಪ್ರಕಾರ ನೋಡೋದಾದರೆ ಇಲ್ಲಿ ಡ್ರಗ್ ಸೇವನೆ ಮಾಡೋದಕ್ಕೆ ಡ್ರಗ್ ಸೇವನೆ ಮಾಡಿದಂತಹ ಎಷ್ಟು ಆರೋಪಿ ಹೆಂಗಿದ್ದಾನೆ ಅದರ ಜೊತೆಗೆ ಸೇವನೆ ಮಾಡೋದಕ್ಕೆ ಅವಕಾಶ ಜಾಗವನ್ನು ಕೊಟ್ಟಂತಹ ವ್ಯಕ್ತಿಯು ಕೂಡ ಆರೋಪಿ ಆಗ್ತಾನೆ ಅದರ ಜೊತೆಗೆ ಡ್ರಗ್ ಸೇವನೆ ಮಾಡುತ್ತಿದ್ದನ್ನ ನೋಡಿಕೊಂಡು ಕೂಡ ಅದನ್ನು ಕಂಟ್ರೋಲ್ ಮಾಡದಿರ್ಬೋದು ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಡದಿರುವಂತಹ ವ್ಯಕ್ತಿಯು ಕೂಡ ಆರೋಪಿಯನ್ನಾಗ್ತಾರೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈವೆಂಟ್ ಆಯೋಜನೆ ಮಾಡಿದಂತಹ ಟೀಮ್ ಏನಿದೆ ಅವರನ್ನು ಕೂಡ ಪೊಲೀಸರು ಆರೋಪಿಗಳನ್ನಾಗಿ ಮಾಡ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಸದ್ಯ ಮೇಲ್ನೋಟಕ್ಕೆ ಈಗ ಯಾರೆಲ್ಲ ಡ್ರಗ್ ಸೇವನೆ ಮಾಡಿ ನೇರವಾಗಿ ಸಿಕ್ಕಿಬಿದ್ದಾರೆ ಇವ್ರನ್ನ ಮಾತ್ರ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇನ್ನುಳಿದಿರುವಂತಹ ಟೀಮ್ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ನಡೆಯುತ್ತಿದೆ ವಿಚಾರಣೆಯ ಬಳಿಕ ಮುಂದಿನ ದಿನಗಳಲ್ಲಿ ಅವರನ್ನ ಆರೋಪಿಗಳನ್ನಾಗಿ ಸೇರಿಸುವಂತಹ ಸಾಧ್ಯತೆಗಳು ಇರುವಂಥದ್ದು ವಿದ್ಯಶ್ರೀ ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ